ಇವತ್ತು ಎರಡು ವಿಚಾರಗಳ ಹಿನ್ನೆಲೆಯಲ್ಲಿ ನಿಮ್ಮನ್ನು ಕರೆದಿದೆ. ಎರಡು ವಿಚಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ. ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಮೋದಿಯವರು ಮಾತೆತ್ತಿದ್ರೆ ನಾ ಕಾವಂಗ ನಾ ಕಾನೇ ದೊಂಗ ಅಂತ ಹೇಳಿ ಹೇಳ್ತಾರೆ. ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಬಿಡೋದಿಲ್ಲ ಅಂಥೇಳಿ. ನೋಡಿ, ಇವತ್ತು ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟಾಚಾರದ ಗಂಗೋತ್ರಿ ಇವತ್ತು ಹರಿತಾ ಇದೆ. ಭ್ರಷ್ಟಾಚಾರದ ಗಂಗೋತ್ರಿಯ ಉಗಮ ಸನ್ಮಾನ್ಯ ಯಡಿಯೂರಪ್ಪನವರ ಮನೆಯಿಂದ ಪ್ರಾರಂಭ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳ ಮನೆಯಿಂದ ನಮ್ಮ ಸರ್ಕಾರ ಇದ್ದಾಗ ಕಮಿಷನ್ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಆದರೆ ಇವತ್ತು ಅವರ ಪಕ್ಷದ ಶಾಸಕರೇ ಕಮಿಷನ್ ಎಷ್ಟೆಷ್ಟು ತೆಗೆದುಕೊಳ್ತಾರೆ ಅಂತೇಳಿ ಹೇಳಿದ್ದಾರೆ. ನಾನು ಡೀಟೇಲ್ ಹೋಗಲಿಕ್ಕೆ ಹೇಳಲಿಕ್ಕೆ ಹೋಗೋದು. ಯಡಿಯೂರಪ್ಪನವರ ಕುಟುಂಬದವರು ಮಗ, ಅವರ ಮೊಮ್ಮಕ್ಕಳು ಬಿಡಿಎಗೆ ಸಂಬಂಧಪಟ್ಟಂತ ಹಿನ್ನೆಲೆಯಲ್ಲಿ ಚಂದ್ರಕಾಂತ ರಾಮಲಿಂಗಂ ಅನ್ನುವಂಥವರ ಮೂಲಕ ಏನು ಭ್ರಷ್ಟಾಚಾರವನ್ನು ನಡೆಸಿದ್ರು, ಆರ್ಟಿಜಿಎಸ್ ಮೂಲಕ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಯಾವ ಶೇಷಾದ್ರಿಪುರಮ್ಮನ ಬ್ಯಾಂಕಿಗೆ ಆರ್ಟಿಜಿಎಸ್ ಮೂಲಕ ಇವತ್ತು ಲಂಚ ತೆಗೆದುಕೊಂಡಿರತಕ್ಕಂಥದ್ದು ಹಂತ ಹಂತವಾಗಿ ಸುಮಾರು 25 ಕೋಟಿಯಷ್ಟು. ಅದೇ ವಿಚಾರವನ್ನು ಅಷ್ಟೇ ಅಲ್ಲ, ಇತ್ತೀಚೆಗೆ ಅವರ ಪಕ್ಷದವರೇ ಅಪ್ಪರ ಭದ್ರಾ ಮತ್ತು ನೀರಾವರಿ 20,000 ಕೋಟಿ ಇವತ್ತು ಟೆಂಡರ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ ಲಂಚ ತೆಗೆದುಕೊಳ್ಳುವಂತಹ ಪ್ರಯತ್ನ ನಡೆದಿದೆ, ಲಂಚ ತೆಗೆದುಕೊಂಡಿದ್ದಾರೆ ಅಂತೇಳಿ ಬಿಜೆಪಿಯ ಶಾಸಕರೇ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳಿದೆ, ರಾಜ್ಯದಲ್ಲಿ ಭ್ರಷ್ಟಾಚಾರದ ಗಂಗೋತ್ರಿ ಇವತ್ತು ವ್ಯವಸ್ಥಿತವಾಗಿ ಅವಿರತವಾಗಿ ಹರಿತಾ ಇದೆ. ಯಾವ ರಾಮಲಿಂಗಂ ಚಂದ್ರಕಾಂತ್ ರವರ ಆರ್ಟಿಜಿಎಸ್ ಮೂಲಕ ಏನು ಲಂಚ ತೆಗೆದುಕೊಂಡ್ರು, ಕಲ್ಕತ್ತಾದ ಶೆಲ್ ಕಂಪನೀಸ್ ಮೂಲಕ ಹಣವನ್ನು ವೈಟ್ ಮಾಡಿಕೊಂಡ್ರು, ಅದೇ ವಿಚಾರವನ್ನ ಈ ಜಾಗದಿಂದಾನೇ ಸನ್ಮಾನ್ಯ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾರವರು, ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ಸಿಎಲ್ಪಿಯ ನಾಯಕರಾದಂತಹ ಸಿದ್ದರಾಮಯ್ಯನವರು ರಾಜ್ಯದ ಜನತೆಯ ಮುಂದೆ ಇದೇ ಜಾಗದಲ್ಲಿ ಇಟ್ಟಿದ್ದು. ಅಷ್ಟೇ ಅಲ್ಲ, ಕಳೆದ ಸೆಷನ್ ನಲ್ಲಿ, ಲಾಸ್ಟ್ ಇಯರ್ ನಡೆದಂತಹ ಸೆಷನ್ ನಲ್ಲಿ ಆ ವಿಚಾರವಾಗಿ ಗಂಟೆಗಟ್ಟಲೆ ಚರ್ಚೆ ಮಾಡಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದಷ್ಟೇ ಅಲ್ಲ, ಅದರ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ನಡೆಸಿದಂತ ಹಿನ್ನೆಲೆಯಲ್ಲಿ ಟಿಜೆ ಅಬ್ರಾಮ್ ಅನ್ನುವಂಥವರು ಇದೇ ವಿಚಾರದಲ್ಲಿ ಇಡಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇಡಿ ಅದರ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಕುಟುಂಬದವರನ್ನ ಈಗಾಗಲೇ ಅನೇಕ ಸಾರಿ ಸಮನ್ ಮಾಡಿರ್ತಕ್ಕಂಥದನ್ನ ನೀವೇ ಮಾಧ್ಯಮಗಳಲ್ಲಿ ಬರೆದಿದ್ದೀರಿ, ಹೇಳಿದ್ದೀರಿ. ದೆಹಲಿಗೆ ಅನೇಕ ಸಾರಿ ಹೋಗಿ ಬರ್ತಾ ಇದ್ದಾರೆ.
ಇದರ ಜೊತೆಗೆ ಅಂಡರ್ ಸೆಕ್ಷನ್ 200 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನ್ಯಾಯಾಲಯದ ಮುಂದೆ ಬೆಂಗಳೂರಿನಲ್ಲಿ ದಾಖಲು ಮಾಡಿದ್ದಾರೆ PCR ನಂಬರ್ 40 ಆಫ್ 2021 PCR 40 ಆಫ್ 2021 ಕೇಸ್ ಅಲ್ಲಿ ಅಂಡರ್ ಸೆಕ್ಷನ್ 19 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಸ್ಯಾಂಕ್ಷನ್ ಬೇಕಾಗುತ್ತೆ ಅನ್ನುವಂಥದ್ದು ಇದೆ ಆ ಸ್ಯಾಂಕ್ಷನ್ ಕೊಡುವಂಥದಕ್ಕೆ ಸುಮಾರು 7.5 ತಿಂಗಳ ಹಿಂದೆ ಅತ್ತತ್ರ 8 ತಿಂಗಳ ಹಿಂದೆ ಅಬ್ರಹಾಂ ರವರು ಆ ಸ್ಯಾಂಕ್ಷನ್ ಗವರ್ನರ್ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ ಇದ್ದಾವೆ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಅಂಡ್ ಅದರ್ಸ್ ಅನ್ನುವಂಥದ್ದು ವಿನೀತ್ ನಾರಾಯಣ್ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅನ್ನುವಂಥದ್ದು ಒಂದು 93 ಜಡ್ಜ್ಮೆಂಟ್ ಇನ್ನೊಂದು 2012 ಜಡ್ಜ್ಮೆಂಟ್ ಇದರ ಪ್ರಕಾರ ಇವತ್ತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಎಲ್ಲವನ್ನೂ ಸಹ ನಿಮಗೆ ಹೇಳಲಿಕ್ಕೆ ಹೋಗುದಿಲ್ಲ ಲಾಸ್ಟ್ ಪೇಜ್ ಅಲ್ಲಿ ಯಾವುದೇ ಸ್ಯಾಂಕ್ಷನಿಂಗ್ ಅಥಾರಿಟಿ ಈ ಶಾಲ್ ಗಿವ್ ಸ್ಯಾಂಕ್ಷನ್ ಅನ್ನೋದನ್ನ ಹೇಳ್ತಾ ಅದನ್ನ 3 ತಿಂಗಳ ಒಳಗಡೆ ಕೊಡಬೇಕು ಪಬ್ಲಿಕ್ ಸರ್ವೆಂಟ್ ಅಂಡರ್ ಸೆಕ್ಷನ್ 19 ಆಫ್ ದ ಪಿಸಿ ಆಕ್ಟ್ ಮಸ್ಟ್ ಬಿ ಡಿಸೈಡೆಡ್ ವಿತ್ ಇನ್ ಎ ಪೀರಿಯಡ್ ಆಫ್ 3 ಮಂತ್ಸ್ ಆಫ್ ದ ರೆಸಿಟ್ ಆಫ್ ದ ಪ್ರಪೋಸಲ್ ಬೈ ದ ಕನ್ಸರ್ನ್ಡ್ ಅಥಾರಿಟಿ ಹಾಗೆ ಇನ್ ಎನಿ ಕೇಸ್ 1 ಮಂತ್ ಅನ್ನಾದ್ರೆ 4 ಮಂತ್ಸ್ ಅಲ್ಲಿ ಕೊಡಬೇಕು ಇಲ್ಲ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಡೀಮ್ಡ್ ಪರ್ಮಿಷನ್ ಅಂತ ಹೇಳಿ ಅದರಲ್ಲೇ ಸುಪ್ರೀಂ ಕೋರ್ಟಿನ ಆದೇಶ ಹೇಳ್ತಾರೆ ಇದರ ಜೊತೆಗೆ ಸುಪ್ರೀಂ ಕೋರ್ಟಿನ ಆದೇಶದ ಜೊತೆಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸರ್ಕ್ಯುಲರ್ ನಂಬರ್ 7 ಆಫ್ 2012 ಸೊ ಹಾಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಆರ್ಡರ್ ನಂಬರ್ 31/5/2005 ಡೇಟೆಡ್ 12/5/2005 ಅಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ರೀತಿಯ ಸ್ಯಾಂಕ್ಷನ್ ಅನ್ನ ಕೊಡಬೇಕು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ನ ಆದೇಶಗಳು ಇದ್ದಾವೆ ಆದರೆ ಪಾಪ ನಮ್ಮ ರಾಜ್ಯಪಾಲರು ಘನತೆವೆತ್ತ ರಾಜ್ಯಪಾಲರು ಅವರು 2014 ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಬಂದರು ಯಾವುದೇ ರಾಜ್ಯಪಾಲರ ಒಂದು ಅವಧಿ 5 ವರ್ಷ ಅದಾದ ಮೇಲೆ ಇಲ್ಲ ರಿನ್ಯೂವಲ್ ಆಗಬೇಕು ಸೆಕೆಂಡ್ ಅವಧಿಗೆ ಇಲ್ಲ ಹೋಗಬೇಕು ಇವರು ಈಗಾಗಲೇ ಬಂದು 7 ವರ್ಷ ಆಗಿದೆ ರಿನ್ಯೂವಲ್ ಇಲ್ಲ ಅಥವಾ ರಾಜೀನಾಮೆ ಕೊಟ್ಟು ಹೋಗಿಲ್ಲ ಯಾಕೆಂದ್ರೆ ಇಲ್ಲಿ ಚೆನ್ನಾಗಿದೆ ಒಳ್ಳೆ ಹುಲ್ಲುಗಾವಲಿದೆ ರಾಜ್ಯದಲ್ಲಿ ಈ ಹುಲ್ಲುಗಾವಲನ್ನ ಬಳಸಿಕೊಂಡು ಇವತ್ತು ಯಡಿಯೂರಪ್ಪನವರ ಮೇಲೆ ಮತ್ತು ಮಂತ್ರಿಗಳ ಮೇಲೆ ಯಾರು ಯಡಿಯೂರಪ್ಪನವರ ಸರ್ಕಾರದಲ್ಲಿರುವಂತಹ ಮಂತ್ರಿಗಳ ಮೇಲೆ ಮಾನೆ ಸಿ ಸೋಮಶೇಖರ್ ಹಾಗೂ ಇನ್ನಿತರರ ಮೇಲೆ 7-8 ಜನರ ಮೇಲೆ ಕೇಸ್ ಹಾಕಿರೋದ್ರಲ್ಲಿ ಅಂಡರ್ ಸೆಕ್ಷನ್ 19 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸ್ಯಾಂಕ್ಷನ್ ಕೊಡ್ರಿ ಪರ್ಮಿಷನ್ ಕೊಡ್ರಿ ಟು ಪ್ರಾಸಿಕ್ಯೂಟ್ ದೆಮ್ ಅಂತ ಹೇಳಿದ್ರೆ 7.5 ತಿಂಗಳ ನಂತರ ಇಲ್ಲ ಇಲ್ಲ ರಿಜೆಕ್ಟ್ ಮಾಡ್ತೇನೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಇದನ್ನ ನೋಡಿದ್ರೆ ಬೇಲಿನೇ ಎದ್ದು ಹೊಲ ಮೇಯುವ ಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಯಾವ ರಾಜ್ಯಪಾಲರು ಈ ರಾಜ್ಯದ ಹಿತವನ್ನ ಕಾಪಾಡಬೇಕಾಗಿತ್ತು ಯಾರು ಸಂವಿಧಾನವನ್ನ ಎತ್ತಿಡಬೇಕಾಗಿತ್ತು ಯಾರು ಭ್ರಷ್ಟಾಚಾರವನ್ನ ತಡೀಬೇಕಾಗಿತ್ತು
ಅವರೆ ಆರ್ಟಿಜಿಎಸ್ ಮೂಲಕ ಭ್ರಷ್ಟಾಚಾರ ನಡೆಸಿರೋದಕ್ಕೆ ಸ್ಯಾಂಕ್ಷನ್ ಕೊಡೋದಿಲ್ಲ ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ರೆ ಏನಾಗುತ್ತೆ ನಮಗೆ ಇವತ್ತು ಜನ ಬೀದಿನಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ ಪೆರಿಯಾಡಿಕಲಿ ಬಹುಶಃ ಯಡಿಯೂರಪ್ಪನವರ ಕುಟುಂಬದವರು ಏನು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹ ರಾಜ್ಯಪಾಲರಿಗೂ ಪಾಲು ಹೋಗ್ತಾ ಇರಬೇಕು ಅನ್ನುವಂತ ಮಾತು ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಇಷ್ಟು ಡಿಲೇ ಆದಮೇಲೆ ಯಾಕೆ ರಿಜೆಕ್ಟ್ ಇವತ್ತು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆಸ್ ಫಾರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ದೇರ್ ಇಸ್ ಎ ಡೀಮ್ಡ್ ಪರ್ಮಿಷನ್ ಈವನ್ ಆಸ್ ಫಾರ್ ದ ಸರ್ಕ್ಯುಲರ್ ಅಂಡ್ ಆರ್ಡರ್ಸ್ ಇಶ್ಯೂಡ್ ಬೈ ದ ವಿಜಿಲೆನ್ಸ್ ಕಮಿಷನ್ ದೇರ್ ಇಸ್ ಎ ಡೀಮ್ಡ್ ಪರ್ಮಿಷನ್ ಈಗ ಇವತ್ತಿನ ಈ ರೀತಿ ಪರ್ಮಿಷನ್ ರಿಜೆಕ್ಟ್ ಮಾಡಿದ್ದೀರಿ ಅನ್ನುವಂತ ಸಂದರ್ಭದಲ್ಲಿ ನೋಡಿ ಹೇಗೆ ಯಡಿಯೂರಪ್ಪನವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಮನೆ 30ನೇ ತಾರೀಕು ಆ ಕೋರ್ಟ್ ಅಲ್ಲಿ ನಡೆದಿರುವಂತಹ ಪ್ರೊಸೀಡಿಂಗ್ಸ್ ಅನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಿಮ್ಮ ಮೂಲಕ ರಾಜ್ಯದ ಜನತೆಗೆ ಯಡಿಯೂರಪ್ಪನವರಿಗೆ ನೋಟಿಸ್ ಇಲ್ಲ ಪ್ರಾಸಿಕ್ಯೂಟರ್ಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಲ್ಲ ಆದರೂ ಸಹ ಸರ್ಕಾರದ ಯಡಿಯೂರಪ್ಪನವರ ಪರವಾಗಿ ಜಡ್ಜ್ ನೋಟ್ ಮಾಡ್ತಾರೆ ಕಂಪ್ಲೇಂಟ್ ಅಬ್ರಹಾಂ ಅಪಿಯರ್ಡ್ ಥ್ರೂ ಜೂಮ್ ಆಪ್ ಲಿಂಕ್ ಅಂಡ್ ಸಬ್ಮಿಟೆಡ್ ಇಸ್ ಆರ್ಗ್ಯುಮೆಂಟ್ಸ್ ಫ್ರಮ್ 11:20 AM ಟು 12:20 AM ದ ಕಂಪ್ಲೇಂಟ್ ಆಲ್ಸೋ ಸೆಂಟ್ ಟೂ ಸೈಟೇಷನ್ ಥ್ರೂ ಅಫಿಷಿಯಲ್ ಮೇಲ್ ಆಫ್ ದ ಸಿಟಿ ಸಿವಿಲ್ ಕೋರ್ಟ್ ಬ್ಯಾಂಗ್ಳೂರ್ ಇದಾದ ಮೇಲೆ ಲರ್ನೆಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶ್ರೀಮತಿ ಬಿ ರಾಜೇಶ್ವರಿ ಪ್ರೆಸೆಂಟ್ ಬಿಫೋರ್ ದ ಕೋರ್ಟ್ ಪ್ರೆಸೆಂಟ್ ಇರಲಿ ನಮ್ದೇನು ಅಭ್ಯಂತರ ಇರಲಿ ಅಂಡ್ ವಾಚಿಂಗ್ ದ ಪ್ರೊಸೀಡಿಂಗ್ಸ್ ಥ್ರೋಔಟ್ ಏನ್ ಇಂಟ್ರೆಸ್ಟ್ ಇವರಿಗೆ ಇವರಿಗೆ ನೋಟಿಸ್ ಇಲ್ಲ ಇವರ ವಕಾಲತ್ ಇಲ್ಲ ವೈ ಶಿ ವಾಸ್ ಸೋ ಕೀನ್ ಒಂದು ರಾಜೇಂದ್ರ ಡಿವೈಎಸ್ಪಿ ಎಸಿಬಿ ರಾಜೇಂದ್ರ ಡಿವೈಎಸ್ಪಿ ಬ್ಯಾಂಗ್ಳೂರ್ ಈಸ್ ಆಲ್ಸೋ ಪ್ರೆಸೆಂಟ್ ಲರ್ನೆಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೈಲ್ಡ್ ಎ ಮೆಮೋ ಡೇಟೆಡ್ 3/6/2021 ಅಲಾಂಗ್ ವಿತ್ ದ ಜೆರಾಕ್ಸ್ ಕಾಪಿ ಆಫ್ ದ ಆರ್ಡರ್ ಪಾಸ್ಡ್ ಬೈ ದ ಗವರ್ನರ್ ಆಫ್ ಕರ್ನಾಟಕ ಅಪ್ಲಿಕೇಶನ್ ಕೊಟ್ಟಿರುವಂತದ್ದು ಸ್ಯಾಂಕ್ಷನ್ ಕೊಡಿ ಅಂತೇಳಿ ಅಬ್ರಹಾಂ ಅವರು ಅವರಿಗೆ ಆರ್ಡರ್ ಕಮ್ಯುನಿಕೇಟ್ ಮಾಡಿದೆ ರಾಜ್ಯಪಾಲರು ಪ್ರಾಸಿಕ್ಯೂಟರ್ಗೆ ಯಾಕೆ ಕಳಿಸಿದ್ರು ರಾಜ್ಯಪಾಲರು ಎಸಿಬಿ ಡಿವೈಎಸ್ಪಿಗೆ ಯಾಕೆ ಕಳಿಸಿದ್ರು ಇಟ್ ಕ್ಲಿಯರ್ಲಿ ಶೋಸ್ ದರ್ ಇಸ್ ಎ ಕಾನ್ಸ್ಪಿರಸಿ ಮುಖ್ಯಮಂತ್ರಿಗಳು ಮತ್ತು ಗವರ್ನರ್ ಸೇರಿ ಷಡ್ಯಂತ್ರ ರೂಪಿಸಿ ಈ ಭ್ರಷ್ಟಾಚಾರ ಹೊರಗೆ ಬರಬಾರದು ಕೇಸು ನಡೀಬಾರದು ಯಾವ ಮುಖ ಇಟ್ಟುಕೊಂಡು ರಾಜ್ಯಪಾಲರು ಈ ರಾಜ್ಯದ ಮುಖ್ಯ ರಾಜ್ಯಪಾಲರಾಗಿ ಮುಂದುವರಿತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ ಮುಖ ಇಟ್ಟುಕೊಂಡು ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಯಾವ ಮುಖ ಇಟ್ಟುಕೊಂಡು ಈ ದೇಶದ ಪ್ರಧಾನಮಂತ್ರಿಗಳು ನಾ ಕಾವುಂಗ ನಾ ಕಣೆದೋಂಗ ಅಂತ ಹೇಳೋ ಅಂತವ್ರು ಯಾಕ್ರಿ ಇವ್ರನ್ನ ಇಟ್ಟುಕೊಂಡಿದ್ದೀರಿ ಇದೊಂದು ಕಡೆ ಆದರೆ ಯಥಾ ರಾಜ ತಥಾ ಪ್ರಜಾ ಅನ್ನುವಂತ ರೀತಿಯಲ್ಲಿ ಯಥಾ ಮುಖ್ಯಮಂತ್ರಿ ತಥಾ ಮಂತ್ರಿ ಈಗ ಸನ್ಮಾನ್ಯ ಪಾಪ ನಮ್ಮ ಅಣ್ಣ ಅಣ್ಣ ಎಕ್ಕಡುಂಡವಪ್ಪ ಶ್ರೀರಾಮುಲು ಅಂತ ಹೇಳಬೇಕೀಗ ಅವರು ಶ್ರೀರಾಮುಲು ಅವರು ಮಂತ್ರಿಗಳಾದ ಮೇಲೆ ವೈಯಕ್ತಿಕವಾಗಿ ಬೇರೆ ವಿಚಾರ ಶ್ರೀರಾಮುಲು ಮಂತ್ರಿ ಆದ ಮೇಲೆ ಮಹೇಶ್ ಅನ್ನುವಂಥವರು ಮಿಸ್ಟೀರಿಯಸ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅವರ ಪಿ ಎ ಆಗಿದ್ದಂಥವರು ಸಾವನ್ನ ಅಪ್ಪಿದ್ರು ಅವರ ಮನೆಯಲ್ಲಿ ಈಗ ಎಲ್ಲಿದ್ದಾರೆ ನಿನ್ನೆ ಎಲ್ಲಿ ಅವರ ಇನ್ನೊಬ್ಬ ಪಿ ಎ ಅನ್ನ ಅರೆಸ್ಟ್ ಮಾಡಿದ್ರು ಅದೇ ಜಾಗದಲ್ಲಿ ಯಾರಿವತ್ತು ನಿನ್ನೆ ಅರೆಸ್ಟ್ ಆಗಿದ್ದಾರೆ ರಾಜಣ್ಣ ಅನ್ನುವಂಥವರು ರಾಜು ಅಥವಾ ರಾಜಣ್ಣ ಅನ್ನುವಂಥವರು ಇವರು ಮಾನ್ಯ ಶ್ರೀರಾಮುಲುರವರು ಯಾವಾಗ ಯಾವಾಗ ಮಂತ್ರಿಗಳಾಗಿದ್ದಾರೋ ಎಲ್ಲ ಸಂದರ್ಭದಲ್ಲಿ ಅವರ ಪಿ ಎ ಆಗಿರುವಂಥವ್ರು
ಇದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಅವರು ಇವತ್ತು ಭ್ರಷ್ಟಾಚಾರ ನಡೆಸಿದ್ದಾರೆ ಕೋಟಿಗಟ್ಟಲೆ ಮಂತ್ರಿಗಳ ಹೆಸರುಗಳನ್ನ ಮುಖ್ಯಮಂತ್ರಿಗಳ ಹೆಸರುಗಳನ್ನ ಮುಖ್ಯಮಂತ್ರಿ ಮಗನ ಹೆಸರುಗಳನ್ನ ಬಳಸಿಕೊಂಡು ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತೇಳಿ ನನ್ನ ಅದರ್ ದ ಚೀಫ್ ಮಿನಿಸ್ಟರ್ ಸನ್ ಮಿಸ್ಟರ್ ವಿಜೇಂದ್ರ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅರೆ ಇದನ್ನ ಈಗ ನೆನ್ನೆ ಒಂದೇ ದಿವಸ ಯಾವ ರೆಕಾರ್ಡ್ ಆಗಿರುವಂತದ್ದು ವೈರಲ್ ಆದ ಮೇಲೆ ಎಚ್ಚರಿಸಿಕೊಂಡಿದ್ದಾರೆ ಯಾಕಂದ್ರೆ ಆ ವೈರಲ್ ಆಗೋದಕ್ಕೆ ಮೊದಲು ಎಲ್ಲಾದರೂ ಸಹ ಹೊರಗೆ ಬಂದ್ರೆ ಇವರ ಮಾಡಿರುವಂತಹ ಅನಾಚಾರಗಳು ಹೊರಗೆ ಬರಬಹುದು ಅದಕ್ಕೆ ನೇರ ವಿಜೇಂದ್ರ ಯಡಿಯೂರಪ್ಪನವರ ಕುಟುಂಬದವರು ಆಗಬಹುದು ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಏನು ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಶ್ರೀರಾಮುಲು ಆಫೀಸಲ್ಲಿ ನಡೀತಾ ಇತ್ತು ಅದಕ್ಕೆ ನೇರವಾಗಿ ಇವತ್ತು ಕಂಪ್ಲೇಂಟ್ ಅನ್ನ ಮಾಡಿ ವಿಜೇಂದ್ರರವರು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಸಿಸಿಬಿ ಅವರು ಹೋಗಿ ಇವತ್ತು ಮಂತ್ರಿಗಳ ಕಚೇರಿನಲ್ಲಿ ಅವರ ಕ್ವಾರ್ಟರ್ಸ್ ಅಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಯಾವ ಮುಖ ಇಟ್ಟುಕೊಂಡು ಶ್ರೀರಾಮುಲು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ರೀ ಈಸ್ ನಥಿಂಗ್ ಬಟ್ ಎ ಅಬೆಟರ್ ಅವರಿಗೆ ರಕ್ಷಣೆ ಕೊಡ್ತಕ್ಕಂತ ಪ್ರೋತ್ಸಾಹ ಕೊಡ್ತಕ್ಕಂತ ಅವರನ್ನ ಉತ್ತೇಜಿಸ್ತಕ್ಕಂತ ಕೆಲಸ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದ್ದಾರೆ ಪ್ರಧಾನಮಂತ್ರಿಗಳು ನಾನು ತಿನ್ನೋದಿಲ್ಲ ತಿನ್ನೋದಕ್ಕೂ ಬಿಡೋದಿಲ್ಲ ಅನ್ನೋ ಹಾಗಿದ್ರೆ ಇಮ್ಮಿಡಿಯೇಟ್ ಯಾಸ್ ಟು ಇನಿಷಿಯೇಟ್ ಆಕ್ಷನ್ ಎಗನೆಸ್ಟ್ ಯಡಿಯೂರಪ್ಪ ಫ್ಯಾಮಿಲಿ ಅಂಡ್ ಆಲ್ಸೋ ಎಗನೆಸ್ಟ್ ಶ್ರೀರಾಮುಲು ನನಗೆ ಅರ್ಥ ಆಗೋದಿಲ್ಲ ನಾನು ಸಹ ವಾಲ್ಮೀಕಿ ಸಮಾಜದಿಂದ ಬಂದಂತ ಏನು ನಮ್ಮ ಸಮಾಜದ ಸ್ವಾಮಿನೂ ವಾಲ್ಮೀಕಿಯವರು ಹೆಚ್ಚು ಹೆಚ್ಚು ಓಟು ಬಿಜೆಪಿಗೆ ಹಾಕಿದ್ದಾರೆ ಹಾಗಾಗಿ ನಮ್ಮವ್ರನ್ನ ಡೆಪ್ಟಿ ಸಿಎಂ ಮಾಡಿ ಡೆಪ್ಟಿ ಸಿಎಂ ಮಾಡಿ ಆ ಬಳ್ಳ ಬೆಳಗಾಮಿನ ಏನಂತ ಏನು ಎಂಥದೋ ಕರೀತಾರೆ ಅವರನ್ನ ಸಾಹುಕಾರ ಅದು ಯಾವ ಸಾಹುಕಾರವೋ ನನಗೆ ಗೊತ್ತಿಲ್ಲ ಇನ್ನೊಬ್ಬರನ್ನ ದಣಿಗಳು ಬಳ್ಳಾರಿಯ ದಣಿಗಳು ಸೊ ಇವರಿಬ್ಬರಲ್ಲಿ ಯಾರನ್ನಾದರೂ ಡೆಪ್ಟಿ ಸಿಎಂ ಮಾಡಬೇಕು ಅಂತೇಳಿ ಏನು ಪಾಪ ಈ ಸಮಾಜದ ನಾಲ್ಕು ಅಥವಾ ಐದನೇ ಅತಿ ದೊಡ್ಡ ಸಮಾಜ ರಾಜ್ಯದಲ್ಲಿ ಈ ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನಿಂದ ಬೆಳಗಾಮನ ಸಾಹುಕಾರರನ್ನ ಸೇರಿಸಿಕೊಂಡ್ರು ಈ ಬಳ್ಳಾರಿಯ ದಣಿಯನ್ನ ದಾರಿ ತಪ್ಪಿಸಿ ಕೊನೆಗೆ ಮೊಳಕಾಲ್ಮೂರಿಗೆ ತಂದು ಎಂಎಲ್ಎ ಮಾಡಿ ಡೆಪ್ಟಿ ಸಿಎಂ ಮಾಡ್ತೀವಿ ಅಂತ ಇಬ್ಬರನ್ನೂ ಸಹ ಒಳ್ಳೆ ಮೆರೆಸಿ ಚೆನ್ನಾಗಿ ಅದೇನೋ ಹೇಳ್ತಾರೆ ಟಗರು ಚೆನ್ನಾಗಿ ಮೆರೆದ್ರೆ ಯಾರಿಗೆ ಲಾಭ ಅಂದ್ರೆ ಮಾರಿಗೆ ಲಾಭ ಅನ್ನುವಂತ ರೀತಿನಲ್ಲಿ ಪಾಪ ಇಬ್ಬರೂ ಯಾರು ಡೆಪ್ಟಿ ಸಿಎಂ ಕನಸನ್ನ ಕಾಣ್ತಾ ಇದ್ರಲ್ಲ ಅವರನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಿಜೆಪಿಯ ನಾಯಕತ್ವ ಇವತ್ತು ಮುಗಿಸಿದೆ ಇವತ್ತು ನಾನು ಹೇಳೋದಿಲ್ಲ ಬೆಳಗಾವಿನ ಆ ಸಾಹುಕಾರ ಹೇಳ್ತಾರೆ ನನ್ನ ಪಾರ್ಟಿಯವರೇ ಕೆಲವರು ನನ್ನನ್ನ ಷಡ್ಯಂತ್ರ ಮಾಡಿದ್ದಾರೆ ಆ ಹೆಸರುಗಳನ್ನು ಹೇಳ್ತೀನಿ ಅಂತೇಳಿ ನಾನು ಹೇಳ್ತಲ್ಲ ಅವರೇ ಹೇಳಿದ್ದಾರೆ ಶ್ರೀರಾಮುಲು ಕೇಸಲ್ಲಿ ಅವರ ಪಿ ಎ ಮೇಲೆ ಯಾರು ಇವತ್ತು ಕಂಪ್ಲೇಂಟ್ ಮಾಡಿರುವಂತವರು ಚೀಫ್ ಮಿನಿಸ್ಟರ್ ಮಗ ಯಾವ ಸಮಾಜವನ್ನ ದಾರಿ ತಪ್ಪಿಸಿದ್ರು ಇವತ್ತು ಒಂದು ಕಾಲದಲ್ಲಿತ್ತು ವಾಲ್ಮೀಕಿ ಸಮಾಜ ಅಥವಾ ನಾಯಕ ಸಮಾಜ ಅಂತ ಹೇಳಿದ್ರೆ ಪ್ರಾಮಾಣಿಕತೆಗೆ ಬದ್ಧತೆಗೆ ಹೆಸರುವಾಸಿ ಆಗಿರುವಂತಹ ಆ ಸಮಾಜದ ಇಬ್ಬರು ನಾಯಕರುಗಳನ್ನ ವ್ಯವಸ್ಥಿತವಾಗಿ ಬಿಜೆಪಿನವರು ಮುಗಿಸಿದ್ದಾರೆ ಅವರಿಗೂ ಸಹ ಮಾನ ಮರ್ಯಾದೆ ಅನ್ನುವಂತ ಈ ನಾಯಕರುಗಳು ಇಲ್ಲ ಬಹುಶಃ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಬಿಸಾಕಿ ಅವರ ವಿರುದ್ಧ ತೊಡೆ ತಟ್ಟಿ ನಿಲ್ಲುವಂತ ಕೆಲಸ ಮಾಡ್ತಾ ಇದ್ರು ಇಲ್ಲ ಅಂತಂದ್ರೆ ನನಗೆ ವಿಶ್ವಾಸ ಇದೆ ವಾಲ್ಮೀಕಿ ಸಮಾಜ ನಾಯಕ ಸಮಾಜ ಇವತ್ತೇನು ಈ ಷಡ್ಯಂತ್ರ ರೂಪಿಸಿ ಈ ಒಂದು ಗುಂಡಿಗೆ ತಳ್ಳಿದ್ದಾರೆ ಅವರೇ ಒಂದು ಕೆಡ್ಡ ಮಾಡಿ ಗುಂಡಿಗೆ ತಳ್ಳಿದ್ದಾರೆ ಈ ಬಿಜೆಪಿಗೆ ಪಾಠ ಕಲಿಸುವಂತ ದಿನಗಳು ದೂರ ಇಲ್ಲ ಕೆಲಸ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಅಂತಿಮವಾಗಿ ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ
ರಾಜ್ಯಪಾಲ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಪ್ರಕಾರ ಡೀಮ್ಡ್ ಏನು ಪರ್ಮಿಷನ್ ಇದೆ ಅದರ ಹಿನ್ನೆಲೆಯಲ್ಲಿ ಪರ್ಮಿಷನ್ ಸ್ಯಾಂಕ್ಷನ್ ಅನ್ನು ಮುಂದುವರಿಸಬೇಕು ಯಡಿಯೂರಪ್ಪನವರನ್ನ ಮತ್ತು ಅವರ ಕುಟುಂಬದವರನ್ನ ಪ್ರಾಸಿಕ್ಯೂಟ್ ಮಾಡತಕ್ಕಂಥದಕ್ಕೆ ಅವಕಾಶ ಆಗಬೇಕು ಕೋರ್ಟು ಸಹ ಇದರ ಗಮನ ಹರಿಸಬೇಕು ಅನ್ನೋದನ್ನ ಹೇಳಿಕೆ ಬಯಸ್ತೇನೆ ರಾಮಲೂರು ಅವರೇ ಅನ್ನ ಮರ್ಯಾದೆ ಲೇದಪ್ಪ ನೀಕಿ ರಾಜೀನಾಮೆ ಇಚ್ಛೆ ಕೊಟ್ಟು ರಾಜೀನಾಮೆ ಕೊಟ್ಟು ದಯಮಾಡಿ ತನಿಖೆಗೆ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ಪಕ್ಷ ಮಾಡುತ್ತೆ ಇಲ್ಲ ಅಂದ್ರೆ ನಿಮ್ಮ ಭ್ರಷ್ಟಾಚಾರ ಇವತ್ತಲ್ಲ ನಾಳೆ ಜನ ಅರ್ಥ ಮಾಡಿಕೊಳ್ತಾರೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು ನೋಡಿ ಆಯ್ತ್ರಿ ನಾನೊಬ್ಬ ವಕೀಲನಿದ್ದೇನೆ ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯ ಇದ್ದಂತ ನಾನೊಬ್ಬ ವಿರೋಧ ಪಕ್ಷದ ನಾಯಕ ಇದ್ದಂತ ಮೂರು ಸಾರಿ ಶಾಸಕನಾಗಿರೋದು ನಾನು ಸರ್ಕಾರ ಮತ್ತು ಜನತೆಯ ಮಧ್ಯೆ ಸೇತುವೆ ಆಗುತ್ತೇನೆ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನ ಏನ್ ಹೇಳ್ತಾರೆ ಅದನ್ನ ಜನತೆಯ ಮುಂದೆ ಸರ್ಕಾರದ ಮುಂದೆ ಅಥಾರಿಟಿಗಳ ಮುಂದೆ ಇಡತಕ್ಕಂತ ಜವಾಬ್ದಾರಿ ನನ್ನದು ನನ್ನ ಪಕ್ಷದ್ದು ಆ ಕೆಲಸ ಇವತ್ತು ಮಾಡ್ತಾ ಇದ್ದೇನೆ ಇವತ್ತು ಜನಾಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ರಾಜ್ಯಪಾಲರು ಐದು ವರ್ಷ ಅವಧಿ ರಿನ್ಯೂವಲ್ ಆಗಿಲ್ಲ ರಾಜ್ಯಪಾಲರು ಮೂರು ಮಂತ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ರೀತಿಯ ವಿಜಿಲೆನ್ಸ್ ಕಮಿಷನ್ ಆದೇಶಗಳ ರೀತಿಯ ಸ್ಯಾಂಕ್ಷನ್ ಅನ್ನ ಕೊಡಬೇಕು ಅದು ಮಾಡಿಲ್ಲ ಮೂರು ತಿಂಗಳು ಅಥವಾ ಇನ್ನೊಂದು ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ಡೀಮ್ಡ್ ಪರ್ಮಿಷನ್ ಅಂತ ಹೇಳಿ ಆದೇಶ ಇದೆ ಬೇಕಾದ್ರೆ ಅದನ್ನ ನಿಮಗೆ ಓದಲಿಕ್ಕೆ ಬಯಸ್ತೇನೆ ಸೊ ಅದರ ಪ್ರಕಾರ ಕೊಡದೆ ಈಗ ಇದನ್ನ ರಿಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಯಾವುದಕ್ಕೆ ರಿಜೆಕ್ಟ್ ಮಾಡ್ತಾ ಇದಾರೆ ನೋಡಿ ಬಹುಶಃ ನಿಮ್ಮ ಗಮನಕ್ಕೆ ತರ್ತೇನೆ ಅಟ್ ದ ಎಂಡ್ ಆಫ್ ದ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಲಿಮಿಟ್ ಅಂದ್ರೆ ಫೋರ್ ಮಂತ್ಸ್ ತ್ರೀ ಪ್ಲಸ್ ಒನ್ ಮಂತ್ ಇಫ್ ನೋ ಡಿಸಿಷನ್ ಇಸ್ ಟೇಕನ್ ಸ್ಯಾಂಕ್ಷನ್ ವಿಲ್ ಬಿ ಡೀಮ್ಡ್ ಟು ಬಿ ಹ್ಯಾವ್ ಬೀನ್ ಗ್ರಾಂಟೆಡ್ ಟು ದ ಪ್ರಪೋಸಲ್ ಫಾರ್ ಪ್ರಾಸಿಕ್ಯೂಷನ್ ಅಂಡ್ ದ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಆರ್ ದ ಪ್ರೈವೇಟ್ ಕಂಪ್ಲೇಂಟ್ ವಿಲ್ ಪ್ರೊಸೀಡ್ ಟು ಫೈಲ್ ದ ಚಾರ್ಜ್ ಶೀಟ್ ಬಾರ್ ಕಂಪ್ಲೇಂಟ್ ಇನ್ ದ ಕೋರ್ಟ್ ಟು ಕಮೆನ್ಸ್ ಪ್ರಾಸಿಕ್ಯೂಷನ್ ವಿತ್ ಇನ್ 15 ಡೇಸ್ ಆಫ್ ದ ಎಕ್ಸ್ಪೈರಿ ಆಫ್ ದ ಆಫರ್ ಮೆನ್ಷನ್ ಟೈಮ್ ಲಿಮಿಟ್ ಇದನ್ನ ಇವರ ಅರ್ಜಿ ಹಾಕಿದ್ದು ಏಳು ಎಂಟು ತಿಂಗಳ ಹಿಂದೆ ಎಲ್ಲ ಮಾಹಿತಿಗಳು ನನ್ನ ಹತ್ರ ಇದೆ ರಾಜ್ಯಪಾಲರು ಯಾಕಪ್ಪ ಮೂರು ತಿಂಗಳ ಆದೇಶ ಮಾಡಲಿಲ್ಲ ಯಾಕೆ ನಾಲ್ಕು ತಿಂಗಳಲ್ಲಿ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ ಒಂದು ಕಡೆ ಅಲ್ಲಿ ಎಫ್ಐಆರ್ ಆಗೋದಕ್ಕೆ ಹೊರಟಿದೆ ಇಡಿ ನನಗಿರುವಂತ ಮಾಹಿತಿ ಪ್ರಕಾರ ಇಡಿನವರು ಎಫ್ಐಆರ್ ಮಾಡಬೇಕು ಅನ್ನೋಂತ ಪ್ರಯತ್ನ ಅದನ್ನು ಮುಚ್ಚಾಕೋದಕ್ಕೆ ಇಲ್ಲಿ ಸ್ಯಾಂಕ್ಷನ್ ಕೊಟ್ಟಿಲ್ಲ ಅಂತೇಳಿ ಯಾಕೆ ವೈ ವಾಟ್ ಮೇಡ್ ಯು ಟು ರಿಜೆಕ್ಟ್ ಆಸ್ ಎ ಲಾಯರ್ ಐ ಆಮ್ ವೆಲ್ ಅವೇರ್ ಸುಪ್ರೀಂ ಕೋರ್ಟ್ ನ ಡಿಸಿಷನ್ಸ್ ಏನ್ ಹೇಳುತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಪ್ರೊವಿಷನ್ಸ್ ಏನ್ ಹೇಳುತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 197 ಮೇಲೆ ಏನೇನು ಡಿಸಿಷನ್ಸ್ ಆಗಿದ್ದಾವೆ ನನಗೆ ಗೊತ್ತಿದೆ ರಾಜ್ಯಪಾಲರನ್ನ ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಸ್ವಾಮಿ ಸುಮ್ಮನೆ ಇದ್ರೆ ನೀವು ರಿಜೆಕ್ಟ್ ಮಾಡಬೇಕು ಅನ್ನಾಗಿದ್ರೆ ವಿತ್ ಇನ್ ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕಾಯ್ತು ಯಾಕೆ ಮಾಡಲಿಲ್ಲ ಇವತ್ತು ಜನರಿಗೆ ಅದು ಸಂಶಯ ಇದೆ ಇವತ್ತು ಉತ್ತರ ಕೊಡಿ ಯಾರು ಈ ರಾಜ್ಯದ ರಕ್ಷಣೆ ಮಾಡಬೇಕಾಗಿತ್ತು ಸಂವಿಧಾನ ಎತ್ತಿಡಿಬೇಕಾಗಿತ್ತು ಅವರೇ ರಾಜ್ಯಪಾಲರು ಈ ರೀತಿ ದಾರಿ ತಪ್ಪಿಸುವಂತಹ ಆದೇಶಗಳನ್ನು ಮಾಡಿದರೆ ಏನಾಗುತ್ತೆ ನಿಮ್ಮ ಪ್ರಧಾನಿಗಳು ಬೇರೆ ಹೇಳ್ತಾರೆ ನಾನು ತಿನ್ನೋದಿಲ್ಲ ತಿನ್ನೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆಯ ಕೇಸ್ ಬೇಕಾ ನಿಮ್ಮ ಪ್ರಧಾನಮಂತ್ರಿಗಳ ಇದರಲ್ಲೇ ಇರುವಂತ ಇಡಿನವರು ಇವತ್ತು ಅವರನ್ನ ಸಮನ್ ಮಾಡಿ ಹೇಳಿಕೆಗಳನ್ನ ಪಡೀತಾ ಇದ್ದಾರೆ ಈಗ ಗೌರವರು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಇಡಿ ಕೇಸ್ ಅನ್ನು ಮುಚ್ಚಾಕ್ಲಿಕ್ಕಾಯಿದು ಅಥವಾ ಈ ಕ್ರಿಮಿನಲ್ ಡೀಮ್ಡ್ ಪರ್ಮಿಷನ್ ಇರುವಂತಹ ಕೇಸ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ವ್ಯವಸ್ಥೆ ಈ ಸಂಚು ನಡೆಸಿದಾರ ಇದು ಒಂದು ಎರಡನೇದು ನಿಮ್ಗೆ ನೋಟಿಸೇ ಇಲ್ಲ ನಿಮ್ ಡಿವೈಎಸ್ಪಿ ಯಾಕೋದ್ರಪ್ಪ ಕೋರ್ಟ್ಗೆ ನಿಮ್ಗೆ ನೋಟಿಸೇ ಇಲ್ಲ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕಂದ್ರಪ್ಪ ಇದು ಅಧಿಕಾರದ ದುರ್ಬಳಕೆ ಅಲ್ವಾ ಇದು ನಾನೇ ಹೇಳ್ತಾ ಇಲ್ಲ ಆರ್ಡರ್ ಶೀಟ್ ಅಲ್ಲಿ ಬರೀತಾರೆ ಜಡ್ಜು ಆರ್ಡರ್ ಶೀಟ್ ಅಲ್ಲಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೋಡ್ಬಿಟ್ಟು ಬಂದ್ರು ಅಂತ ಹೇಳಿ
ಆರ್ಡರ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ವಾಟ್ ಇಟ್ ಇಂಡಿಕೇಟ್ಸ್ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಚೀಫ್ ಮಿನಿಸ್ಟರ್ ಆಸ್ ವೆಲ್ ಆಸ್ ಗವರ್ನರ್ಸ್ ಆಫೀಸ್ ಇವರು ಎಲ್ಲೋ ಸಹ ಮೌಖಿಕವಾಗಿ ಈ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿರಬೇಕು ಹಾಗಾಗಿ ಇವರು ಪ್ರೆಸೆಂಟ್ ಮಾಡಿ ಮೆಮೋಕ ಹಾಕ್ತಾರೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ಅಂತೇಳಿ ಯಾರಿಗೆ ಫಸ್ಟ್ ಕೊಡಬೇಕು ಕಾಫಿ ಆ ಕಾಪಿ ಕೊಡಬೇಕಾಗಿರುವಂತದ್ದು ಯಾರು ಅಪ್ಲಿಕೆಂಟ್ ಇದ್ದಾರೆ ಅವ್ರಿಗೆ ಕೊಡಬೇಕು ಅವರು ಕೋರ್ಟ್ ಮುಂದೆ ಇಲ್ಲ ಸ್ವಾಮಿ ಪರ್ಮಿಷನ್ ಕೊಟ್ಟಿಲ್ಲ ಆದ್ರೆ ಡೀಮ್ಡ್ ಪರ್ಮಿಷನ್ ಅಂತ ಹೇಳಿ ವಾದ ಮಾಡಬೇಕಾಗಿತ್ತು ಅವ್ರು ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಅವರು ಕೊಡದೇನೆ ನೀವು ಡೈರೆಕ್ಟ್ ಆಗಿ ಪ್ರಾಸಿಕ್ಯೂಟರ್ ಕಾಪಿ ಕಳಿಸ್ತೀರಿ ನೀವು ಡೈರೆಕ್ಟ್ ಆಗಿ ಸಿಸಿಬಿ ಡಿವೈಎಸ್ಪಿ ನ ಪ್ರೊಸೀಡಿಂಗ್ಸ್ ಅನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇಲ್ಲ ಚೀಫ್ ಮಿನಿಸ್ಟರ್ ಆಫೀಸ್ ನೋರ್ ಇನ್ಸ್ಟ್ರಕ್ಷನ್ಸ್ ಇರಬೇಕು ಇಲ್ಲ ಗವರ್ನರ್ ಆಫೀಸ್ ನೋರ್ ಇನ್ಸ್ಟ್ರಕ್ಷನ್ಸ್ ಇರಬೇಕು ಇಟ್ ಈಸ್ ನಥಿಂಗ್ ಬಟ್ ಎ ಮಿಸ್ಯೂಸ್ ಆಫ್ ಆಫೀಸ್ ಐದರ್ ಬೈ ದ ಚೀಫ್ ಮಿನಿಸ್ಟರ್ ಆರ್ ಬೈ ದ ಗವರ್ನರ್ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರವನ್ನ ಪಾಲನೆ ಪೋಷಣೆ ಮಾಡತಕ್ಕಂತ ರಾಜ್ಯಪಾಲರು ಒಂದು ಕಡೆ ಇದ್ದಾರೆ ಭ್ರಷ್ಟಾಚಾರ ಮಾಡತಕ್ಕಂತ ಮುಖ್ಯಮಂತ್ರಿಗಳು ಮಂತ್ರಿಗಳು ಇವತ್ತು ರಾಜ್ಯದಲ್ಲಿದ್ದಾರೆ ಸೊ ಇವರಿಗೆ ಏನಾದರೂ ಮನ ಮರ್ಯಾದೆ ಅನ್ನುವಂಥದ್ದಿದ್ರೆ ಈ ಬಿಜೆಪಿನವರಿಗೆ ಆರ್ಎಸ್ಎಸ್ನವರಿಗೆ ಮನ ಮರ್ಯಾದೆ ಅನ್ನುವಂಥದ್ದಿದ್ರೆ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ ಅನ್ನೋಗಿದ್ರೆ ಕೂಡಲೇ ಈ ಭ್ರಷ್ಟಾಚಾರಕ್ಕೆ ಕಾರಣ ಆಗಿರುವಂತವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತೆ ಡೀಮ್ಡ್ ಪರ್ಮಿಷನ್ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಅತ್ಯಂತ ಆಗ್ರಹ ಪೂರ್ವಕವಾಗಿ ಆಗ್ರಹ ಮಾಡುತ್ತೆ ನಾನು ಅದನ್ನೇ ಹೇಳಿದೆ ಒಂದ್ ನಿಮಿಷ ಒಂದೇ ಒಂದು ನಿಮಿಷ ಈಗ ನಾನು ಒಂದೇ ಒಂದು ಹೇಳ್ತೇನೆ ನಾನು ಜನರ ಪ್ರತಿನಿಧಿಯಾಗಿದ್ದಂತ ಜನರ ಭಾವನೆ ಏನಿದೆ ಜನರು ಏನ್ ಹೇಳ್ತಾರೆ ಅದನ್ನ ಜನತೆ ಮುಂದೆ ಇಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನಾಭಿಪ್ರಾಯವೇ ಮುಖ್ಯ ಜನ ಏನು ಮಾತನಾಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಗವರ್ನರ್ ಹೇಳಿ ಯಾಕೆ ಯಾವ ಕಾರಣದಿಂದ ರಿಜೆಕ್ಟ್ ಮಾಡಿದೆ ಯಾವ ಕಾರಣದಿಂದ ಡಿಲೇ ಮಾಡಿದೆ ಯಾವ ಕಾರಣದಿಂದ ಡೀಮ್ಡ್ ಸ್ಯಾಂಕ್ಷನ್ ಆಗಿರುವಂತಹ ಸಂದರ್ಭದಲ್ಲಿ ಈ ರೀತಿ ಆದೇಶ ಮಾಡಿದೆ ಅಂತ ಲೆಟ್ ಹಿಮ್ ಸ್ಪೀಕ್ ಔಟ್ ಸೊ ಹಾಗಾಗಿ ಮೀಡಿಯಾದವರು ಸಹ ಇದರ ಜೊತೆಗೆ ನಾನು ಹೇಗೆ ಹೇಳ್ತೀನೋ ಹಾಗೆ ನೀವು ಸಹ ಜನಾಭಿಪ್ರಾಯವನ್ನೇ ಹೇಳ್ತಾರೆ ವೀರೇಂದ್ರನ ಅಭಿಪ್ರಾಯ ತೋರಿಸೋದಿಲ್ಲ ಹೌದಲ್ವಾ ಇವತ್ತು ಇಲ್ಲ ಒಂದ್ ನಿಮಿಷ ಏ ಒಂದೇ ಒಂದ್ ನಿಮಿಷ ಕೇಳಪ್ಪ ಒಂದೇ ಒಂದ್ ನಿಮಿಷ ಹೇಳಿಬಿಡುತ್ತೆ ಏ ಅಣ್ಣ ಒಂದೇ ಒಂದ್ ನಿಮಿಷ ಹೇಳ್ಬಿಡ್ತು ಒಂದೇ ಒಂದ್ ನಿಮಿಷ ನನ್ನಲ್ಲಿ ಅಕ್ರಮ ಗಣಿಗಾರಿಕೆ ರಿಪೋರ್ಟ್ 16th November 2008 ಇಂದ ಕೊಟ್ಟು ಅನೇಕ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಎಂದೂ ಸಹ ನಾನು ರಾಜಿ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳೋದೂ ಇಲ್ಲ ಮುಂದೇನೋ ಮಾಡ್ಕೊಳ್ಳೋದಿಲ್ಲ ತನಿಖೆ ಆಗಲಿ ಸೊ ಅದಕ್ಕೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಜನ ಇವತ್ತು ಏನ್ ಹೇಳ್ತಾ ಇದ್ದಾರೆ ಆ ವಿಚಾರವನ್ನ ಜನರ ಮುಂದೆ ಯಾಕಂದ್ರೆ ರಾಜ್ಯಪಾಲರು ಎಲ್ ತಗೊಂಡ್ರು ಹೇಗ್ ತಗೊಂಡ್ರು ಹೇಗೋಯ್ತು ನಾನೇಗ್ ನೋಡಕ್ ಸಾಧ್ಯ ನಾನೇಗ್ ನೋಡಕ್ ಸಾಧ್ಯ ನನಗೇನಾದ್ರೂ ಸಹ ಇಂಟೆಲಿಜೆನ್ಸ್ ನನ್ನ ಕೈಲಿದ್ದಿದ್ರೆ ಸ್ಟೇಟ್ ಅಥವಾ ಸೆಂಟ್ರಲ್ ಇಂಟೆಲಿಜೆನ್ಸ್ ಇದ್ದಿದ್ರೆ ಮಿನಿಟ್ ಟು ಮಿನಿಟ್ ಏನೇನ್ ನಡೀತಾ ಇದೆ ಅಂತೇಳಿ ಮಾಹಿತಿಯನ್ನ ಸಂಗ್ರಹಿಸಿ ನಿಮ್ ಮುಂದೆ ಇಡ್ತಾ ಇದ್ದೆ ಆದ್ರೆ ಇವತ್ತು ಜನ ಏನ್ ಹೇಳಿದ್ದಾರೆ ಜನ ಏನ್ ಮಾತನಾಡ್ತಾ ಇದ್ದಾರೆ ಅದನ್ನ ನಿಮ್ಮ ಮೂಲಕ ಇವತ್ತು ನಿಮ್ ಮುಂದೆ ಜನರ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ದಯಮಾಡಿ ತಾವು ಸಹ ಜನರ ಮುಂದೆ ಇಡಿ ಅಂತ ಹೇಳಿಕ್ಕೆ ಬಯಸ್ತೆ ಅವರು ಸಿಕ್ಸ್ ಹೊಡೆದವ್ರೆ ಬಿಡಪ್ಪ ಮಾಧ್ಯಮದ ಗೆಳೆಯರೇ ಇಲ್ಲಿವರೆಗೂ ನಾನು ಉಗ್ರಪ್ಪನವರ
ಪತ್ರಿಕಾ ಹೇಳಿಕೆಯನ್ನ ಒಳಗೊಂಡಂತೆ ಒಂದೆರಡು ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ತೇನೆ. ಮೊದಲನೇದಾಗಿ ಈ ಸರ್ಕಾರ ಈಗ ಆಡಳಿತ ಮಾಡತಕ್ಕಂತ ಯಡಿಯೂರಪ್ಪನವರು ಇದೇ ಬಾರಿ ಅಲ್ಲ ಹಿಂದಿನ ಬಾರಿಯೂ ಕೂಡ ಈ ತರ ಭ್ರಷ್ಟಾಚಾರದ ಅನೇಕ ನಿದರ್ಶನಗಳನ್ನು ರಾಜ್ಯದ ಮುಂದೆ ನಾವೆಲ್ಲ ಇಟ್ಟಿದ್ದೇವೆ. ಇವತ್ತು ಅವರು ಹಿಂದೆ ಚೆಕ್ಕಲ್ಲಿತ್ತು, ಇವತ್ತು ಆರ್ಟಿಜಿಎಸ್ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಜನರ ಮುಂದೆ ನಾವು ಆಗಿಂದಾಗೆ ಇಡ್ತಾ ಬಂದಿದ್ದೇವೆ. ಅದ್ರ ಒಂದು ಎಲ್ರಿಗೂ ಬರ್ತಕ್ಕಂಥ ಒಂದು ವಿಷಯ ಏನಪ್ಪ ಚರ್ಚೆ, ಇವತ್ತು ರಾಮ್ಲು ಅವರ ಪಿ ಎಗೆ ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ ಒಬ್ಬ ಮಂತ್ರಿ ಅಲ್ಲ, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳ ಮಗನಾಗಿ ನಾನು ಭ್ರಷ್ಟಾಚಾರದಲ್ಲಿ ಒಳಗಾಗಿದ್ದೇನೆ ಅಂತಕ್ಕಂಥ ಮಾತು ಬರುತ್ತೆ ಅನ್ನುವಂಥ ಡಿಫೆನ್ಸ್ಗೆ ಹೋಗಿರ್ತಕ್ಕಂಥದ್ದು ನೋಡಿದಾಗ ಕಳ್ಳನ ಮನಸ್ಸು ಉಳ್ಳೊಳಗೆ ಅನ್ನೋ ರೀತಿಯಲ್ಲಿ ಅವರ ಅದರಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಅನೇಕ ವಿಷಯಗಳು ಬಂದಿದೆ, ಬಹಳಷ್ಟು ಜನ ಹೇಳಿದ್ದಾರೆ. ಅವ್ರ ಪಕ್ಷದವರೇ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಮತ್ತು ಸಮರ್ಥನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಡಬಲ್ ಡಕ್ಕರ್ ಸರ್ಕಾರ ಅಂದರೆ ಅದು ಅಪ್ಪ ಮಕ್ಕಳ ಏನು ಮಾನ್ಯ ಯಡಿಯೂರಪ್ಪನವರು ಎಲ್ಲ ತೀರ್ಮಾನಗಳು ಕೂಡ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಇರ್ತಕ್ಕಂಥ ಜಗಜ್ಜಿತವಾದಂಥ ಮಾತು. ಅದು ನಾವಲ್ಲ, ಅವರ ಸರ್ಕಾರದ ಮಂತ್ರಿಗಳಿಂದಲೇ ಬರ್ತಾ ಇರತಕ್ಕಂಥ ಮಾತು. ಅದಕ್ಕೆ ಪೂರಕವಾಗಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಎಸಿಬಿಗೆ ಈ ಒಂದು ರಾಮ್ಲು ಅವರ ಪಿ ಎ ಬಗ್ಗೆ, ಅಂದರೆ ಇಲ್ಲಿ ನಡೀತಕ್ಕಂಥ ಕಾರ್ಯಗಳಲ್ಲಿ ಪಾಲು ಹೋಗಿರೋದ್ರಲ್ಲಿ ವ್ಯತ್ಯಾಸ ಆಗಿದೆಯೋ ಅಥವಾ ಹೋಗಿರೋದು ಈಚೆಗೆ ಬರುತ್ತೆ ಅನ್ನೋದು ಬಂದಿದೆಯೋ ಇದು ಚರ್ಚೆ ಆಗಬೇಕು ಮತ್ತು ಇದು ಜನತೆಗೆ ಗೊತ್ತಾಗಬೇಕು ಒಂದನೇದು. ಎರಡನೇದು ಪಾಪ ಈಶ್ವರಪ್ಪನವರು ಅವರು ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಅಸೆಂಬ್ಲಿ ಒಳಗೂ ಅಷ್ಟೇ ಹೊರಗೂ ಅಷ್ಟೇ ಅವರ ಮಾತುಗಳಿಗೆ ಕನೆಕ್ಟಿವಿಟಿನೂ ಇಲ್ಲ ಅಥವಾ ಈ ರಾಜ್ಯದಲ್ಲಿ ಜನ ಅದನ್ನು ಯಾವ ರೀತಿ ತಗೊಳ್ತಾ ಇದ್ದಾರೆ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇಲ್ಲ. ಮನ ಬಂದಂತೆ ಮಾತನಾಡೋದ್ರಲ್ಲಿ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಅರ್ಥಪೂರ್ಣವಾಗೂ ಇಲ್ಲ ಮತ್ತು ಸಮರ್ಥನೆಯೂ ಇಲ್ಲ ಅಂತಕ್ಕಂಥ ಹೇಳಿಕೆ ಕೊಡೋದ್ರಲ್ಲಿ ಈಶ್ವರಪ್ಪನವರು ಮೊದಲನೇವರು. ಏನಾದರೂ ಒಂದು ಪ್ರೈಸ್ ಕೊಡೋಂಗಿದ್ರೆ ಮೊದಲನೇ ಪ್ರೈಸ್ ಅವ್ರಿಗೆ ಹೋಗುತ್ತೆ. ಯಾವತ್ತಾದರೂ ಆಗಲಿ ಪಾಪ ಗೌರ್ನರ್ ಇಡೀ ಭಾರತದಲ್ಲಿ ನನ್ನ ಆಡಳಿತದಲ್ಲಿ ಮುಖ್ಯಮಂತ್ರಿಗಳು ನನಗೆ ಅವಕಾಶ ಕೊಟ್ಟಿಲ್ಲ ಅಂತ ಪಾಪ ಗವರ್ನರ್ ಹತ್ರ ಹೋಗಿ ವಾಪಸ್ ಬಂದಮೇಲೆ ನಾನು ಬರೀ ಅದಕ್ಕೆ ಹೋಗಿರಲಿಲ್ಲ ಮಾತಾಡೋಕೆ ಹೋಗಿದ್ದೆ ಅಂತ ಹೇಳುವಂಥ ವ್ಯಕ್ತಿಗಳನ್ನು ಇವತ್ತು ನಮ್ಮ ಬಗ್ಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳೋದನ್ನ ಈ ಹಿಂದೆನೂ ಯಡಿಯೂರಪ್ಪನವ್ರು ಹೀಗೆ ಹೇಳಿದರು, 20 ವರ್ಷ ಆದರೂ ಬರಲ್ಲ ಕಾಂಗ್ರೆಸ್ ಅಂತೇಳಿ ಅವ್ರು ಹೇಳ್ತಾ ಇರಲಿಲ್ಲ. ಇವತ್ತು ಜನ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ ಇವರ ಆಡಳಿತವನ್ನು. ಕೋವಿಡ್ ಸಮಯದಲ್ಲಿ ಇವರು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ಇವರು ಏನು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಜನ ನೋಡಿದ್ದಾರೆ. ಆದರೆ ಈಶ್ವರಪ್ಪನವ್ರಿಗೆ ತಮ್ಮ ಮೂಲಕ ಹೇಳ್ತೇನೆ, ಇನ್ನು ಮುಂದೆ ಆದರೂ ಜನಕ್ಕೆ ಸರಿಯಾದ ಮಾಹಿತಿ ಕೊಡೋಂಥ ಹೇಳಿಕೆಗಳನ್ನ ಕೊಡ್ರಿ. ಉಪಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬರೀ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತೃಪ್ತಿ ಇದೆಯಲ್ಲ ಅದಕ್ಕೆ ನಾನು ಹ್ಯಾಂಡ್ಸ್ ಆಫ್. ಬರೀ ಅಧಿಕಾರಕ್ಕೋಸ್ಕರ ಇಟ್ಕೊಂಡು ಕೂತ್ಕೊಳ್ಳೋರಿಂದ ನಾವು ಕೇಳೋಕ್ಕಾಗಲ್ಲ, ಭಾಳ ಎಚ್ಚರಿಕೆಯಿಂದ ಮಾತನಾಡಿ ಅಂತಕ್ಕಂಥ ಆಗ್ರಹವನ್ನು ಹೇಳಿ ಇವತ್ತು ಈ ರಾಜ್ಯದಲ್ಲಿ ಏನು ಉಗ್ರಪ್ಪನವರು ಹೇಳಿದಂಥ ವಿಷಯದಲ್ಲಿ ಜನಾಭಿಪ್ರಾಯವೇ ಮೂಡಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ ಅವರ ಒಂದು ಆಫೀಸಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ತಮ್ಮ ಮುಂದೆ ಇಟ್ಟಿದೆ. ಅದಕ್ಕೆ ನಾವಲ್ಲ ಇದನ್ನು ಕೊಡಬೇಕಾಗಿದೆ, ಸಮರ್ಥನೆ ಕೊಡಬೇಕಾದ್ರೆ ಅವರು. ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ, ಇದನ್ನು ಜನತೆಗೆ ತಿಳಿಸಬೇಕಾಗಿರ್ತಕ್ಕಂಥ ತಮ್ಮ ಮೂಲಕ ನಾವು ಜನತೆಗೆ ತಿಳಿಸಿ ಅಂತ ನಿಮ್ಮಲ್ಲಿ ಆಗ್ರಹಿಸ್ತೇನೆ. ನಮಸ್ಕಾರ.